ಹೋಟೆಲ್ ಬಿಸ್ನೆಸ್ ಶುರು ಮಾಡಿದೆ. ಯಾಕಂದರೆ ತಂದೆಗೋಸ್ಕರ ಅವ್ರಿಗೆ ಒಂದು ಭಯ ಇತ್ತು ಅಂದರೆ, ಇವತ್ತು ಬಹಳ ಖುಷಿಯಿಂದ ಹೇಳ್ಕೊಂಡು ಎಲ್ಲ ಕಡೆ ತಿರುಗಾಡ್ತಾರೆ ನನ್ನ ಮಗ ನನ್ನ ಮಗ ನನ್ನ ಮಗ ಅಂತ. ಬಟ್ ಅವತ್ತಿಗೆ ಒಬ್ಬ ತಂದೆಯಾಗಿ ಅವರ ಜವಾಬ್ದಾರಿ ಇತ್ತು, ಅವ್ರ ಮನಸ್ಸಲ್ಲಿ ಅದಕ್ಕೆ ಕೋರಿತಾ ಇತ್ತು. ಅಂದರೆ ಒಂದು ತಿಂಗಳು ದುಡಿತಾನೆ, ಎರಡು ತಿಂಗಳು ದುಡಿತಾನೆ, ಇನ್ನೊಂದು ಮೂರು ತಿಂಗಳು ಏನೂ ಕೆಲಸ ಇರಲ್ಲ, ಒಂದು ಸಿನಿಮಾ ಅಂತಾನೆ, ಎರಡು ತಿಂಗಳು ಹೋಗ್ತಾನೆ, ಮತ್ತು ಯಾವಾಗಲೂ ಮನೆಗೆ ವಾಪಸ್ ಬರ್ತಾನೆ, ಹೀಗೆಲ್ಲ ಇದ್ರೆ ಲೈಫ್ ಹೆಂಗೆ, ಹಿಂಗಾಗ್ಬಿಟ್ರೆ ಹೆಂಗೆ. ಆ್ಯಂಡ್ ಅಪ್ಪಂದು ಬೇಸಿಕಲಿ ಅಪ್ಪಂಗೆ ಇನ್ನೊಂದು ದೊಡ್ಡ ಟೆನ್ಷನ್ ಇದ್ದಿದ್ದೇನು ಅಂದರೆ, ಅವರು ಬೆಂಗಳೂರಿಗೆ ಬಂದಾಗ ಕಾಮತ್ ಹೋಟ್ಲಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದು ಅಪ್ಪ. ಸೊ ಕಾಮತ್ ಹೋಟ್ಲಿಂದ ಅವರು ಟೌನ್ ಹಾಲಲ್ಲಿ ಒಂದು ಕ್ಯಾಂಟೀನ್ ಇದೆ, ಇವತ್ತಿಗೂ ಇದೆ, ಬಟ್ ಆ ಜಾಗದಲ್ಲಿರಲಿಲ್ಲ, ಬೇರೆ ಜಾಗದಲ್ಲಿತ್ತು. ನಮ್ಮ ತಂದೆ ನಡೆಸ್ತಾ ಇದ್ರು ಅದನ್ನು. ಆವಾಗ ಹಲವಾರು ಕಲಾವಿದರನ್ನ ಅಪ್ಪ ನೋಡಿದ್ದಾರೆ, ಬ್ಯಾಗ್ ಹಾಕ್ಕೊಂಡು ಬಂದು ಒಂದು ಅರ್ಧ ಟೀಗೂ ಕಾಸಿಲ್ದಿರ, ಯಾರೋ ಬರೋ ತನಕ ವೆಯ್ಟ್ ಮಾಡಿ ಅವ್ರು ಕೊಡಿಸೋ ಒಂದು ಅರ್ಧ ಚಾನ ಕುಡಿದು, ಅವ್ರು ಯಾರೋ ಕೊಡಿಸೋ ಒಂದು ಅರ್ಧ ಬೀಡಿನ ಸೇದಿ ಅಪ್ಪ ಇದನ್ನು ನಂಗೆ ಎಕ್ಸ್ಪ್ಲೇನ್ ಮಾಡಿದರು. ನಾನು ನೋಡಿದ್ದೀನಿ ಕಣೋ, ಕಣ್ಣಾರೆ ಕಲಾವಿದರು ನಾನು ನೋಡಿದ್ದೀನಿ, ಎಷ್ಟೆಷ್ಟು ದೊಡ್ಡ ದೊಡ್ಡ ಕಲಾವಿದರುಗಳು, ಎಷ್ಟೆಷ್ಟು ನಾಟಕಕಾರರು, ಬರಹಗಾರರು ಎಲ್ಲರೂ ಪಾಪ ಅಲ್ಲಿ ಬಂದು ಇರ್ತಿದ್ರು. ಅವ್ರುಗಳ ಅಂದರೆ ಅವ್ರ ಕಲೆ ಬಗ್ಗೆ ಅವ್ರಿಗಿರೋ ರೆಸ್ಪೆಕ್ಟೇ ಬೇರೆ, ಬಟ್ ಅವ್ರ ಜೀವನ ನಡೀತಿರೋದೇ ಬೇರೆ, ಪ್ರಾಕ್ಟಿಕಾಲಿಟಿನೇ ಬೇರೆ. ನಿನಗಿವತ್ತು ನಿನಗೆ ಗೊತ್ತಾಗ್ತಿಲ್ಲ ಅದು, ನೀನು ತುಂಬ ಮೊಂಡನ್ ಥರ ಆಡ್ತಾ ಇದೆಯಾ, ನಿನಗಿವತ್ತು ಅದು ಅರ್ಥ ಆಗ್ತಿಲ್ಲ, ದಯವಿಟ್ಟು ನನಗೋಸ್ಕರ ಒಂದು ಬಿಸ್ನೆಸ್ ಏನಾದ್ರು ಶುರು ಮಾಡಿ ನೀನು ಅಂತೇಳಿ ನಾನು ಒಂದು ಹೋಟೆಲ್ನ ಮಾಡ್ತೀನಿ. ಆ ಹೋಟೆಲ್ನ ಉಳಿದವರು ಕಂಡಂತೆ ಮುಗಿದು ಒಂದು ಸ್ವಲ್ಪ ಮುಗಿಸಿ, ಶೂಟಿಂಗ್ ಮುಗಿಸಿ ಅಂದರೆ ಉಳಿದವರು ಕಂಡಂತೆ ಶುರುವಾಗೋಕ್ಕೆ 2 ವರ್ಷ ಮುಂಚೆ ಶುರು ಮಾಡ್ತೀನಿ ಅದನ್ನು. ಸೊ ಅದಾಗ್ತಾ ಆಗ್ತಾ ಉಳಿದವರು ಕಂಡಂತೆಯೂ ಆಯಿತು, ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದು 1 ವರ್ಷ ನಡೆಸಿದೆ. ಆಮೇಲೆ ನನಗೆ ಅನ್ನಿಸ್ತು ಅಂದರೆ ಹೋಟ್ಲ್ ಉದ್ಯಮ ಹೆಂಗೆ ಅಂದರೆ ಒಂಥರ ಹೆಂಡತಿ ಇದ್ದಂಗೆ, ಅದು ನೀವು ಜೊತೆಲೇ ಇರಬೇಕು ಯಾವಾಗಲೂ, ಇಲ್ಲಾಂದರೆ ಏನಾದರೂ ಒಂದು ಗಲಾಟೆ ಶುರುವಾಗುತ್ತೆ. ಅಂದರೆ ಅದನ್ನು ಬಿಟ್ಟು ಹೋದರೆ ಅದ್ರ ಜವಾಬ್ದಾರಿ ನಾವು ವಾಪಸ್ ಆ ಗ್ರಿಪ್ ಸಿಗೋದೇ ಇಲ್ಲ ಹೋಟ್ಲ್ ಬಿಸ್ನೆಸ್ಸಲ್ಲಿ. ಸೊ ಹಂಗಾಯ್ತು ಅದು, ನಾನು ಉಳಿದವ್ರು ಕಂಡಂತೆ ಮುಗಿಸ್ಕೊಂಬಂದ್ಮೇಲೆ ಅಲ್ಲೊಂದು ದೊಡ್ಡ ಚೇಂಜಸ್ಸೇ ಆಗೋಗಿತ್ತು ಹೋಟ್ಲಲ್ಲಿ, ಬಿಸ್ನೆಸ್ ಏರುಪೇರು ಆಗಿತ್ತು. ಸೊ ಇದು ನನಗಲ್ಲ ಗುರು, ನನ್ನ ಕಾನ್ಸಂಟ್ರೇಷನ್ ಯಾವುದಾದ್ರು ಒಂದು ಕಡೆ ಇಟ್ಕೊಳ್ಳೋಣ, ಎರಡು ಕಡೆ ಇಟ್ಕೊಂಡ್ರೆ ಸರಿ ಹೋಗಲ್ಲ ಅಂಥೇಳಿ ಅಪ್ಪಂಗೆ ಹೇಳಿ ಕ್ಲೋಸ್ ಮಾಡಿದೆ ನಾನು.